मेरे प्यारे देशवासियों, कल हमारी आजादी के 71 वर्ष पूरे हो रहे हैं। कल हम अपनी स्वाधीनता की वर्षगांठ मनाएंगे। राष्ट्र गौरव के इस अवसर पर मैं आप सभी देशवासियों को बधाई देता हूं। 15 अगस्त का दिन ಪ್ರತ್ಯೇಕ ನನ್ನ ಪ್ರಿಯ ದೇಶವಾಸಿಗಳೇ, ನಾಳೆ ನಮಗೆ ಸ್ವಾತಂತ್ರ್ಯ ದೊರೆತು 72 ವರ್ಷಗಳು ಪೂರ್ಣಗೊಳ್ಳುತ್ತವೆ. ನಾಳೆ ನಾವು ನಮ್ಮ ಸ್ವಾತಂತ್ರ್ಯದ ವಾರ್ಷಿಕ ಆಚರಣೆಯನ್ನು ಸಂಭ್ರಮಿಸಲಿದ್ದೇವೆ. ರಾಷ್ಟ್ರಕ್ಕೆ ಗೌರವಯುತವಾದಂತಹ ಈ ಸಂದರ್ಭದಲ್ಲಿ ದೇಶವಾಸಿಗಳೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತೇನೆ. ಅವರು ದೇಶದಲ್ಲಿರಲಿ ವಿದೇಶದಲ್ಲಿರಲಿ ಪ್ರತಿಯೊಬ್ಬ ಭಾರತೀಯನಿಗೂ ಆಗಸ್ಟ್ 15 ಅತ್ಯಂತ ಪವಿತ್ರವಾದದ್ದು. ಈ ದಿನದಂದು ನಾವೆಲ್ಲರೂ ನಮ್ಮ ಮನೆಗಳ ಮೇಲೆ, ವಿದ್ಯಾಸಂಸ್ಥೆಗಳಲ್ಲಿ, ಕಚೇರಿಗಳಲ್ಲಿ, ನಗರ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ, ಸರ್ಕಾರದ ಮತ್ತು ಖಾಸಗಿ ಕಟ್ಟಡಗಳ ಮೇಲೆ ನಮ್ಮ ರಾಷ್ಟ್ರಧ್ವಜವನ್ನು ಅಮಿತ ಉತ್ಸಾಹದಿಂದ ಹಾರಿಸುತ್ತೇವೆ. ನಮ್ಮ ತ್ರಿವರ್ಣ ಧ್ವಜ ನಮ್ಮ ದೇಶದ ಅಸ್ಮಿತೆಯ ಪ್ರತೀಕವಾಗಿದೆ. ಈ ದಿನದಂದು ನಾವು ದೇಶದ ಪ್ರಭುತ್ವ ನಮಗೆ ದೊರೆತಿರುವ ಉತ್ಸವದ ಆಚರಣೆ ಕೈಗೊಳ್ಳುತ್ತೇವೆ ಮತ್ತು ಯಾರ ಪ್ರಯತ್ನದಿಂದ ನಾವು ಬಹಳಷ್ಟು ಗಳಿಸಿದ್ದೇವೆಯೋ ಆ ನಮ್ಮ ಪೂರ್ವಜರ ಬಲಿದಾನವನ್ನು ಕೃತಜ್ಞಾಪೂರ್ವಕವಾಗಿ ನೆನೆಯುತ್ತೇವೆ. ಬಾಕಿ ಉಳಿದ ಕಾರ್ಯಗಳನ್ನು ಪೂರ್ಣಗೊಳಿಸುವ ಸಂಕಲ್ಪಗೈಯುವ ದಿನವೂ ಆಗಿದೆ. ಆ ಕೆಲಸವನ್ನು ನಮ್ಮ ಪ್ರತಿಭಾವಂತ ಯುವಕರು ಖಂಡಿತ ಮಾಡುತ್ತಾರೆ. 1947 ಆಗಸ್ಟ್ 14 ಮತ್ತು 15 ಮಧ್ಯರಾತ್ರಿಯ ವೇಳೆ ನಮ್ಮ ದೇಶ ಸ್ವತಂತ್ರವಾಯಿತು. ಈ ಸ್ವಾತಂತ್ರ್ಯ ನಮ್ಮ ಪೂರ್ವಜರು ಮತ್ತು ಸ್ವಾತಂತ್ರ್ಯ ಯೋಧರು ವರ್ಷಗಟ್ಟಲೆ ವೀರಾವೇಶದಿಂದ ಹೋರಾಡಿದ ಮತ್ತು ತ್ಯಾಗಗೈದುದರ ಪರಿಣಾಮವಾಗಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡ ಎಲ್ಲ ವೀರರು ಮತ್ತು ವೀರ ವನಿತೆಯರು ಅಸಾಧಾರಣ ಸಾಹಸಿಗಳು ಮತ್ತು ದೂರದೃಷ್ಟಿ ಉಳ್ಳವರಾಗಿದ್ದರು. ದೇಶದ ಎಲ್ಲ ಕ್ಷೇತ್ರದ, ಸಮಾಜದ ಎಲ್ಲ ವರ್ಗದ ಮತ್ತು ಸಮುದಾಯದ ವೀರರು ಈ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದರು. ಅವರು ಬಯಸಿದ್ದರೆ ಆರಾಮದಾಯಕ ಜೀವನ ನಡೆಸಬಹುದಿತ್ತು, ಆದರೆ ದೇಶದ ಬಗ್ಗೆ ಅವರ ಅಪಾರ ನಿಷ್ಠೆಯಿಂದಾಗಿ ಅವರು ಹಾಗೆ ಮಾಡಲಿಲ್ಲ. ಭ್ರಾತೃತ್ವ ಮತ್ತು ಸಮಾನತೆಯುಳ್ಳ ಸಮಾಜ ಹೊಂದಿದ, ಸ್ವತಂತ್ರ ಮತ್ತು ಸಂಪೂರ್ಣ ಪ್ರಭುತ್ವ ಹೊಂದಿದ ಭಾರತ ನಿರ್ಮಾಣ ಮಾಡಲು ಅವರು ಬಯಸಿದ್ದರು. ನಾವು ಅವರ ತ್ಯಾಗವನ್ನು ಎಂದಿಗೂ ಸ್ಮರಿಸುತ್ತೇವೆ. ಇತ್ತೀಚೆಗೆ ಆಗಸ್ಟ್ 9 ಭಾರತ ಬಿಟ್ಟು ತೊಲಗಿ ಚಳುವಳಿಯ 76 ವರ್ಷಾಚರಣೆಯ ದಿನ ರಾಷ್ಟ್ರಪತಿ ಭವನದಲ್ಲಿ ಸ್ವಾತಂತ್ರ್ಯ ಯೋಧರನ್ನು ಸನ್ಮಾನಿಸಲಾಯಿತು. ಇಂಥ ಮಹಾನ್ ದೇಶಭಕ್ತರ ಬಳುವಳಿ ದೊರೆತ ನಾವೇ ಭಾಗ್ಯವಂತರು. ಅವರು ನಮಗೆ ಒಂದು ಸ್ವತಂತ್ರ ಭಾರತವನ್ನು ಒಪ್ಪಿಸಿದ್ದಾರೆ, ಜತೆಗೆ ಕೆಲವೊಂದು ಕೆಲಸಗಳನ್ನು ಒಪ್ಪಿಸಿದ್ದಾರೆ. ಅವನ್ನು ನಾವೆಲ್ಲ ಸೇರಿ ಪೂರೈಸಲಿದ್ದೇವೆ. ದೇಶದ ಅಭಿವೃದ್ಧಿ ಹಾಗೂ ಬಡತನ ಮತ್ತು ಅಸಮಾನತೆ ನಿರ್ಮೂಲನೆ ಮಾಡುವಂತಹ ಮಹತ್ವಪೂರ್ಣವಾದ ಕೆಲಸಗಳನ್ನು ನಾವೆಲ್ಲ ಸೇರಿ ಮಾಡಬೇಕಿದೆ. ಈ ಕೆಲಸಗಳನ್ನು ಪೂರೈಸುವ ನಿಟ್ಟಿನಲ್ಲಿ ನಾವು ಮಾಡುವ ಪ್ರತಿ ಪ್ರಯತ್ನವು ಆ ಸ್ವಾತಂತ್ರ್ಯ ಯೋಧರಿಗೆ ನಾವು ಸಲ್ಲಿಸುವ ಶ್ರದ್ಧಾಂಜಲಿಯಾಗಿದೆ. ಸ್ವಾತಂತ್ರ್ಯದ ವ್ಯಾಖ್ಯಾನವನ್ನು ಸರಳ ರಾಜಕೀಯ ಅರ್ಥದಲ್ಲಿ ಹೇಳುವುದಾದರೆ, 1947 ಆಗಸ್ಟ್ 15 ನಮ್ಮ ಗುರಿಯನ್ನು ನಾವು ಸಾಧಿಸಿದ್ದೆವು. ಅಂದು ವಸಾಹತಶಾಹಿ ವಿರುದ್ಧದ ನಮ್ಮ ಸಂಘರ್ಷಕ್ಕೆ ಸಫಲತೆ ದೊರೆಯಿತು ಮತ್ತು ನಾವು ಸ್ವತಂತ್ರವಾದೆವು. ಆದರೆ ಸ್ವಾತಂತ್ರ್ಯದ ವ್ಯಾಖ್ಯಾನ ಬಹು ವಿಸ್ತಾರವಾದದ್ದಾಗಿದೆ. ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಸೀಮಿತವಾದ ಅರ್ಥವಿಲ್ಲ. ಸ್ವಾತಂತ್ರ್ಯ ಎಂಬುದು ನಿರಂತರ ಮತ್ತು ಹಠಬಿಡದ ಪ್ರಯತ್ನವಾಗಿದೆ. 1947 ರಾಜಕೀಯ ಸ್ವಾತಂತ್ರ್ಯ ದೊರೆತ ಇಷ್ಟು ದಶಕಗಳ ನಂತರವೂ ಪ್ರತಿಯೊಬ್ಬ ಭಾರತೀಯನೂ ಒಬ್ಬ ಸ್ವಾತಂತ್ರ್ಯ ಯೋಧನಂತೆ ದೇಶಕ್ಕಾಗಿ ತನ್ನ ಕೊಡುಗೆಯನ್ನು ನೀಡಬಹುದಾಗಿದೆ. ಸ್ವಾತಂತ್ರ್ಯಕ್ಕೆ ನಾವು ಹೊಸ ಆಯಾಮವನ್ನು ನೀಡಬೇಕಿದೆ. ನಮ್ಮ ದೇಶ ಬಾಂಧವರಿಗೆ ವಿಕಾಸದ ಹೊಸ ಹೊಸ ಅವಕಾಶಗಳು ದೊರೆಯುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡುತ್ತಲೇ ಇರಬೇಕಿದೆ. ನಮ್ಮ ಕೃಷಿಕರು ಯಾರನ್ನು ತಾವು ನೋಡಿಯೂ ಇಲ್ಲವೋ ಅಂಥ ಕೋಟ್ಯಂತರ ದೇಶವಾಸಿಗಳಿಗೆ ಅನ್ನದಾತರಾಗಿದ್ದಾರೆ. ಅವರು ದೇಶಕ್ಕಾಗಿ ಪೌಷ್ಟಿಕ ಆಹಾರವನ್ನು ಒದಗಿಸಿ ಆಹಾರ ಭದ್ರತೆ ಕಲ್ಪಿಸುವ ಮೂಲಕ ನಮ್ಮ ಸ್ವಾತಂತ್ರ್ಯಕ್ಕೆ ಶಕ್ತಿಯನ್ನು ತುಂಬುತ್ತಿದ್ದಾರೆ. ನಾವು ಯಾವಾಗ ಅವರ ಭೂಮಿಯ ಉತ್ಪಾದನೆ ಮತ್ತು ಅವರ ಆದಾಯ ವೃದ್ಧಿಸುವುದಕ್ಕಾಗಿ ಆಧುನಿಕ ತಂತ್ರಜ್ಞಾನ ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸುತ್ತೇವೆಯೋ ಆಗ ನಾವು ನಮ್ಮ ಸ್ವಾತಂತ್ರ್ಯ ಯೋಧರ ಕನಸಿನ ಭಾರತವನ್ನು ನಿರ್ಮಿಸಿದಂತಾಗುತ್ತದೆ. ಗಡಿಯಲ್ಲಿ, ಹಿಮಾಚ್ಛಾದಿತ ಪರ್ವತಗಳಲ್ಲಿ, ಸುಡುವ ಬಿಸಿಲಿನಲ್ಲಿ, ಸಾಗರದಲ್ಲಿ, ಆಕಾಶದಲ್ಲಿ ಶೌರ್ಯದಿಂದ ಮತ್ತು ಸಂಪೂರ್ಣ ಎಚ್ಚರಿಕೆಯಿಂದ ನಮ್ಮ ಸೈನಿಕರು ದೇಶದ ರಕ್ಷಣೆಯಲ್ಲಿ ನಿರತರಾಗಿರುತ್ತಾರೆ. ಅವರು ಬಾಹ್ಯ ಅಪಾಯಗಳಿಂದ ರಕ್ಷಿಸಿ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡುತ್ತಾರೆ. ನಾವು ಯಾವಾಗ ಅವರಿಗೆ ಉತ್ತಮ ಆಯುಧಗಳು ದೊರೆಯುವಂತೆ ಮಾಡುತ್ತೇವೆ, ಸ್ವದೇಶದಲ್ಲಿ ರಕ್ಷಣಾ ಸಲಕರಣೆಗಳ ಸಪ್ಲೈ ಚೈನ್ ಅಭಿವೃದ್ಧಿಪಡಿಸುತ್ತೇವೆ ಮತ್ತು ಸೈನಿಕರಿಗೆ ಉತ್ತಮ ಸೌಲಭ್ಯಗಳನ್ನು ಒದಗಿಸುತ್ತೇವೆಯೋ ಆಗ
ನಮ್ಮ ಸ್ವಾತಂತ್ರ್ಯ ಯೋಧರ ಕನಸಿನ ಭಾರತವನ್ನು ನಿರ್ಮಿಸುತ್ತೀವಿ. ನಮ್ಮ ಪೊಲೀಸರು ಮತ್ತು ಅರೆಸೇನಾ ಪಡೆಯವರು ವಿಭಿನ್ನ ಪ್ರಕಾರದ ಸವಾಲುಗಳನ್ನು ಎದುರಿಸುತ್ತಾರೆ. ಅವರು ಉಗ್ರವಾದವನ್ನು ಎದುರಿಸುತ್ತಾರೆ, ಹಾಗೆಯೇ ಅಪರಾಧಗಳನ್ನು ತಡೆದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುತ್ತಾರೆ. ಜೊತೆಗೆ ಪ್ರಕೃತಿ ವಿಕೋಪದ ವೇಳೆ ಅವರು ನಮಗೆಲ್ಲರಿಗೂ ಸಹಾಯ ಹಸ್ತ ಚಾಚುತ್ತಾರೆ. ನಾವು ಅವರ ಕೆಲಸ ಕಾರ್ಯಗಳಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಸುಧಾರಣೆಯನ್ನು ತಂದರೆ ಆಗ ನಾವು ನಮ್ಮ ಸ್ವಾತಂತ್ರ್ಯ ಯೋಧರ ಕನಸಿನ ಭಾರತವನ್ನು ನಿರ್ಮಿಸುತ್ತೇವೆ. ನಮ್ಮ ಸಮಾಜದಲ್ಲಿ ಮಹಿಳೆಯರ ಸ್ಥಾನಮಾನ ವಿಶೇಷವಾದದ್ದಾಗಿದೆ. ಎಷ್ಟೋ ಆಯಾಮಗಳಲ್ಲಿ ಮಹಿಳೆಯರ ಸ್ವಾತಂತ್ರ್ಯವನ್ನು ವಿಸ್ತೃತಗೊಳಿಸುವುದೇ ದೇಶದ ಸಾರ್ಥಕತೆಯಾಗಿದೆ. ಈ ಸಾರ್ಥಕತೆಯನ್ನು ಮನೆಯಲ್ಲಿ ತಾಯಂದಿರ, ಸೋದರಿಯರ ಮತ್ತು ಹೆಣ್ಣು ಮಕ್ಕಳ ರೂಪದಲ್ಲಿ, ಹಾಗೆಯೇ ಹೊರಗೆ ತಮ್ಮ ನಿರ್ಣಯದ ಅನುಸಾರ ಜೀವನವನ್ನು ನಿಭಾಯಿಸುವ ಅವರ ಸ್ವಾತಂತ್ರ್ಯದಲ್ಲಿ ಕಾಣಬಹುದಾಗಿದೆ. ಅವರಿಗೆ ಅವರಿಷ್ಟದಂತೆ ಜೀವಿಸುವ ಮತ್ತು ತಮ್ಮ ಸಾಮರ್ಥ್ಯದ ಸಂಪೂರ್ಣ ಉಪಯೋಗವನ್ನು ಮಾಡುವ ಸುರಕ್ಷಿತವಾದ ವಾತಾವರಣ ಮತ್ತು ಅವಕಾಶ ಸಿಗಲೇಬೇಕು. ಅವರು ತಮ್ಮ ಸಾಮರ್ಥ್ಯದ ಉಪಯೋಗವನ್ನು ಮನೆಯ ಪ್ರಗತಿಯಲ್ಲಾದರೂ ಬಳಸಲಿ ಅಥವಾ ತಮ್ಮ ವರ್ಕ್ ಫೋರ್ಸ್ನಲ್ಲಿ ಇಲ್ಲವೇ ಉಚ್ಚ ಶಿಕ್ಷಣ ಸಂಸ್ಥೆಗಳಲ್ಲಿ ಮಹತ್ವಪೂರ್ಣವಾದ ಕೊಡುಗೆಯನ್ನು ನೀಡಲಿ. ಅವರಿಗೆ ತಮ್ಮ ಆಯ್ಕೆಯನ್ನು ಆರಿಸಿಕೊಳ್ಳುವ ಸಂಪೂರ್ಣ ಸ್ವಾತಂತ್ರ್ಯ ದೊರೆಯಬೇಕು. ಒಂದು ರಾಷ್ಟ್ರ ಮತ್ತು ಒಂದು ಸಮಾಜದ ರೂಪದಲ್ಲಿ ಮಹಿಳೆಯರಿಗೆ ಜೀವನದಲ್ಲಿ ಮುಂದುವರಿಯಲು ಎಲ್ಲ ಬಗೆಯ ಸಾಮರ್ಥ್ಯ ಮತ್ತು ಅಧಿಕಾರ ದೊರೆಯುವುದು ಸುಲಭವಾಗಬೇಕು ಎಂಬುದನ್ನು ನಾವು ಖಚಿತಪಡಿಸಬೇಕು. ನಾವು ಯಾವಾಗ ಮಹಿಳಾ ಸಂಚಾಲಿತ ಉದ್ಯಮಗಳು ಅಥವಾ ಸ್ಟಾರ್ಟ್ಅಪ್ಗಾಗಿ ಸೌಲಭ್ಯಗಳನ್ನು ದೊರಕಿಸಿಕೊಡುತ್ತೇವೆ, ಕೋಟ್ಯಾಂತರ ಮನೆಗಳಿಗೆ ಎಲ್ಪಿಜಿ ತಲುಪಿಸುತ್ತೇವೆ, ಹೀಗೆ ಮಹಿಳಾ ಸಬಲೀಕರಣಗೊಳಿಸಿದಾಗ ನಮ್ಮ ಸ್ವಾತಂತ್ರ್ಯ ಯೋಧರ ಕನಸಿನ ಭಾರತವನ್ನು ನಾವು ನಿರ್ಮಿಸುತ್ತೇವೆ. ನಮ್ಮ ಯುವಕರು ಭಾರತದ ಆಸೆ ಆಕಾಂಕ್ಷೆಗಳ ಬುನಾದಿ ಇದ್ದಂತೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯುವಕರು ಮತ್ತು ಹಿರಿಯರು ಎಲ್ಲರ ಸಕ್ರಿಯ ಪಾಲ್ಗೊಳ್ಳುವಿಕೆ ಇತ್ತು. ಆದರೆ ಈ ಸಂಗ್ರಾಮದಲ್ಲಿ ಹುರಿದುಂಬಿಸುವ ಕೆಲಸವನ್ನು ವಿಶೇಷವಾಗಿ ಯುವಕರು ಮಾಡಿದ್ದರು. ಸ್ವಾತಂತ್ರ್ಯದ ಅಭಿಲಾಷೆಯಿಂದ ಅವರು ಬೇರೆ ಬೇರೆ ಮಾರ್ಗಗಳನ್ನು ಆಯ್ದುಕೊಂಡಿರಬಹುದು, ಆದರೆ ಅವರೆಲ್ಲರೂ ಸ್ವತಂತ್ರ ಭಾರತ, ಸುಧಾರಿತ ಭಾರತ, ಹಾಗೆಯೇ ಸಾಮರಸ್ಯವುಳ್ಳ ಭಾರತ ಎಂಬ ತಮ್ಮ ಆದರ್ಶ ಮತ್ತು ಸಂಕಲ್ಪದಲ್ಲಿ ಅಚಲರಾಗಿದ್ದರು. ನಾವು ಯಾವಾಗ ನಮ್ಮ ಯುವಕರ ಕೌಶಲ್ಯ ವೃದ್ಧಿಗೊಳಿಸುತ್ತೇವೆ, ಅವರಿಗೆ ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಉದ್ಯಮಶೀಲತೆಗೆ, ಹಾಗೆಯೇ ಕಲೆ ಮತ್ತು ಶಿಲ್ಪಕಲೆಗೆ ಪ್ರೇರೇಪಿಸುತ್ತೇವೆ, ಅವರಿಗೆ ಸಂಗೀತದಂತಹ ಸೃಜನಶೀಲತೆಯಿಂದ ಹಿಡಿದು ಮೊಬೈಲ್ ಆಪ್ಸ್ ರೂಪಿಸುವುದು ಮತ್ತು ಕ್ರೀಡಾ ಸ್ಪರ್ಧೆಗಳಲ್ಲಿ ಉತ್ಕೃಷ್ಟ ಪ್ರದರ್ಶನ ನೀಡುವಂತೆ ಪ್ರೋತ್ಸಾಹಿಸುತ್ತೇವೆ, ನಮ್ಮ ಯುವಕರ ಅಪ್ರತಿಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶಗಳನ್ನು ಕಲ್ಪಿಸುತ್ತೇವೆಯೋ ಆಗ ನಾವು ನಮ್ಮ ಸ್ವಾತಂತ್ರ್ಯ ಯೋಧರ ಕನಸಿನ ಭಾರತವನ್ನು ನಿರ್ಮಿಸುತ್ತೇವೆ. ರಾಷ್ಟ್ರ ನಿರ್ಮಾಣದ ಕೆಲವು ಉದಾಹರಣೆಗಳನ್ನು ಮಾತ್ರ ನಾನು ನೋಡಿದ್ದೇನೆ. ಇಂಥ ಹಲವಾರು ಉದಾಹರಣೆಗಳನ್ನು ನೀಡಬಹುದಾಗಿದೆ. ನಿಜವಾಗಿ ಯಾವ ಭಾರತೀಯನು ತನ್ನ ಕೆಲಸವನ್ನು ಸಂಪೂರ್ಣ ನಿಷ್ಠೆ ಮತ್ತು ಏಕಾಗ್ರತೆಯಿಂದ ಮಾಡುತ್ತಾನೋ, ಯಾರು ಸಮಾಜಕ್ಕೆ ನೈತಿಕತೆಯುಳ್ಳ ಕೊಡುಗೆಯನ್ನು ನೀಡುತ್ತಾರೋ, ಅವರು ವೈದ್ಯರಾಗಿರಲಿ, ನರ್ಸ್ ಆಗಿರಲಿ, ಶಿಕ್ಷಕರಾಗಿರಲಿ, ಸಾರ್ವಜನಿಕ ಸೇವಕರಾಗಿರಲಿ, ಕಾರ್ಖಾನೆ ಕೆಲಸಗಾರರಾಗಿರಲಿ, ವ್ಯಾಪಾರಿಯಾಗಿರಲಿ, ವಯಸ್ಸಾದ ತಂದೆ ತಾಯಿಯರ ಸೇವೆ ಮಾಡುತ್ತಿರುವ ಮಕ್ಕಳಾಗಲಿ, ಇವರೆಲ್ಲರೂ ತಮ್ಮದೇ ರೀತಿಯಲ್ಲಿ ಸ್ವಾತಂತ್ರ್ಯದ ಆದರ್ಶಗಳ ಪಾಲನೆ ಮಾಡುತ್ತಾರೆ. ತಮ್ಮ ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ನಿರ್ವಹಿಸಿ ಯಾರು ತಮ್ಮ ಮಾತನ್ನು ಉಳಿಸಿಕೊಳ್ಳುತ್ತಾರೋ ಆ ಎಲ್ಲ ನಾಗರಿಕರು ಸ್ವಾತಂತ್ರ್ಯದ ಆದರ್ಶಗಳ ಪಾಲನೆಯನ್ನು ಮಾಡುತ್ತಾರೆ. ಸಾಲಿನಲ್ಲಿ ನಿಂತು ನಮ್ಮ ಸರದಿಗಾಗಿ ಕಾಯುವ ಮತ್ತು ತಮಗಿಂದ ಮುಂದೆ ನಿಂತಿರುವ ಜನರ ಅಧಿಕಾರವನ್ನು ಗೌರವಿಸುವ ಎಲ್ಲ ದೇಶ ಬಾಂಧವರು ಕೂಡ ನಮ್ಮ ಸ್ವಾತಂತ್ರ್ಯ ಯೋಧರ ಕನಸಿನ ಭಾರತವನ್ನು ನಿರ್ಮಿಸುತ್ತಾರೆ ಎಂದು ನಾನು ಹೇಳಬಯಸುತ್ತೇನೆ. ಇದೊಂದು ಪುಟ್ಟ ಪ್ರಯತ್ನ, ಬನ್ನಿ ಇದನ್ನು ನಮ್ಮ ಜೀವನದ ಒಂದು ಅಂಗವನ್ನಾಗಿಸುವ ಪ್ರಯತ್ನ ಮಾಡೋಣ. ಪ್ರಿಯ ದೇಶ ಬಾಂಧವರೇ, ನಾನು ಹೇಳಿದ್ದೆಲ್ಲವೂ ಬಹುಶಃ ಕಳೆದ 10-20 ವರ್ಷಗಳಿಗಿಂತ ಮುಂಚೆ ನಿಜವಾಗಿರಬಹುದಲ್ಲವೇ? ನಿಶ್ಚಿತ ರೂಪ ಸ್ವಲ್ಪ ಮಟ್ಟಿಗೆ ಖಂಡಿತ ನಿಜವಾಗಿರಬಹುದು. ಆದರೂ ಇಂದು ನಾವು ತನ್ನಲ್ಲೇ ತಾನು ವಿಭಿನ್ನವಾದಂತಹ ನಮ್ಮ ಇತಿಹಾಸದ ಒಂದು ಘಟ್ಟದಲ್ಲಿದ್ದೇವೆ. ಯಾವುದಕ್ಕಾಗಿ ನಾವು ವರ್ಷಾನುಗಟ್ಟಲೆ ಪ್ರಯತ್ನ ಪಟ್ಟಿದ್ದೇವೆಯೋ ಇಂದು ಅಂಥ ಹಲವಾರು ಗುರಿಗಳ ಸಮೀಪದಲ್ಲಿದ್ದೇವೆ. ಎಲ್ಲರಿಗೂ ವಿದ್ಯುತ್ ಸೌಲಭ್ಯ, ಬಯಲು ಶೌಚದಿಂದ ಮುಕ್ತಿ, ಎಲ್ಲ ವಸತಿಗರಿಗೆ ಮನೆ ಮತ್ತು ಬಡತನ ನಿರ್ಮೂಲನೆಯ ಗುರಿ ಈಗ ನಮ್ಮ ಹಿಡಿತದಲ್ಲಿದೆ. ಇಂದು ನಾವು ನಿರ್ಣಾಯಕ ಹಂತದಲ್ಲಿದ್ದೇವೆ. ಇಂಥದ್ದರಲ್ಲಿ ನಮ್ಮ ಚಿತ್ತ ಚಾಂಚಲ್ಯಗೊಳಿಸುವಂತಹ ವಿಚಾರಗಳಲ್ಲಿ
ದಂತೆ ಮತ್ತು ಅರ್ಥವಿಲ್ಲದ ವಿವಾದಗಳಲ್ಲಿ ಸಿಲುಕಿ ನಮ್ಮ ಗುರಿಯಿಂದ ವಿಚಲಿತರಾಗದಂತೆ ನಾವು ಎಚ್ಚರ ವಹಿಸಬೇಕು. ಸುಮಾರು ಇನ್ನು 3 ದಶಕಗಳ ನಂತರ ನಾವೆಲ್ಲರ ಸ್ವಾತಂತ್ರ್ಯದ ಶತಾಬ್ದಿಯನ್ನು ಆಚರಿಸಲಿದ್ದೇವೆ. ಸಂಪೂರ್ಣ ವಿಶ್ವ ಶರವೇಗದಲ್ಲಿ ಬದಲಾಗುತ್ತಿದೆ. ವಿಶ್ವದ ಪೈಪೋಟಿಯಲ್ಲಿ ನಾವು ಇನ್ನಷ್ಟು ಹೆಚ್ಚಿನ ವೇಗದಲ್ಲಿ ಬದಲಾವಣೆ ಮತ್ತು ಅಭಿವೃದ್ಧಿಯತ್ತ ಮುಂದುಗ್ಗಬೇಕಿದೆ. ಇಂದು ನಾವು ಕೈಗೊಳ್ಳುವ ನಿರ್ಧಾರ, ನಾವು ಹಾಕುತ್ತಿರುವ ತಳಪಾಯ, ಆರಂಭಿಸುತ್ತಿರುವ ಯೋಜನೆಗಳು, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಮುಂದಡಿ ಇಡುತ್ತಿರುವುದು, ಇವೆಲ್ಲವುಗಳಿಂದಲೇ ನಮ್ಮ ದೇಶ ಎಲ್ಲಿಯವರೆಗೆ ಅಭಿವೃದ್ಧಿ ಸಾಧಿಸಿದೆ ಎಂಬುದು ನಿರ್ಧಾರವಾಗುತ್ತದೆ. ನಮ್ಮ ದೇಶದಲ್ಲಿ ಬದಲಾವಣೆ ಮತ್ತು ಅಭಿವೃದ್ಧಿ ಶೀಘ್ರಗತಿಯಲ್ಲಿ ಸಾಗುತ್ತಿದೆ ಮತ್ತು ಅದನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ನಮ್ಮ ದೇಶದಲ್ಲಿ ಇಂಥ ಬದಲಾವಣೆ ನಮ್ಮ ಜನತೆ, ನಮ್ಮ ಪ್ರಬುದ್ಧ ನಾಗರಿಕರು ಮತ್ತು ಸಮಾಜ ಹಾಗೂ ಸರ್ಕಾರದ ಸಹಯೋಗದಲ್ಲಿ ನಡೆಯುತ್ತಲಿದೆ. ಇಂಥ ಪರಿವರ್ತನೆಗಳಿಂದ ಸಮಾಜದ ಹಿಂದುಳಿದ ವರ್ಗ ಮತ್ತು ಬಡವರ ಜೀವನ ಉತ್ತಮಗೊಳ್ಳಲಿ ಎಂಬುದೇ ನಮ್ಮ ಆಲೋಚನೆಯಾಗಿದೆ. ನಾನು ನಿಮಗೆ ಕೇವಲ ಒಂದು ಉದಾಹರಣೆಯನ್ನು ನೀಡುತ್ತೇನೆ. ಈಗ ಗ್ರಾಮ ಸ್ವರಾಜ್ ಅಭಿಯಾನದಡಿ 7 ಪ್ರಮುಖ ಕಾರ್ಯಕ್ರಮಗಳ ಲಾಭವನ್ನು ಕಡು ಬಡವರು ಮತ್ತು ಸೌಲಭ್ಯ ವಂಚಿತ ನಾಗರಿಕರಿಗೆ ತಲುಪಿಸುವ ಕೆಲಸ ನಡೆದಿದೆ. ಈ ಸೇವೆಗಳಲ್ಲಿ ವಿದ್ಯುತ್, ಬ್ಯಾಂಕಿಂಗ್, ಕಲ್ಯಾಣ ಮತ್ತು ವಿಮಾ ಕಾರ್ಯಕ್ರಮಗಳ ಜೊತೆಗೆ ದುರ್ಗಮ ಸ್ಥಳಗಳವರೆಗೂ ಲಸಿಕೆ ಹಾಕುವ ಸೌಲಭ್ಯ ದೊರೆಯುವಂತೆ ಮಾಡಲಾಗುತ್ತಿದೆ. ಗ್ರಾಮ ಸ್ವರಾಜ್ ಅಭಿಯಾನದ ಪರಿಧಿಗೆ ಸ್ವಾತಂತ್ರ್ಯದ 7 ದಶಕಗಳ ನಂತರವೂ ಅಭಿವೃದ್ಧಿ ಪಥದಲ್ಲಿ ಹಿಂದುಳಿದಂತಹ 117 ಆಕಾಂಕ್ಷಿ ಜಿಲ್ಲೆಗಳನ್ನು ಸೇರಿಸಲಾಗಿದೆ. ಈ ಜಿಲ್ಲೆಗಳ ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಜನರ ಸಂಖ್ಯೆ ಹೆಚ್ಚಿದೆ. ಸಾಮಾಜಿಕ ಮತ್ತು ಆರ್ಥಿಕ ಚೌಕಟ್ಟಿನಲ್ಲಿ ಅತ್ಯಂತ ಕೆಳಸ್ತರದಲ್ಲಿರುವ ದೇಶವಾಸಿಗಳ ಜೀವನ ಮಟ್ಟವನ್ನು ವೇಗವಾಗಿ ಸುಧಾರಿಸುವ ಉತ್ತಮ ಅವಕಾಶಗಳು ನಮ್ಮ ಮುಂದಿವೆ. ಗ್ರಾಮ ಸ್ವರಾಜ್ ಅಭಿಯಾನದ ಕೆಲಸ ಕೇವಲ ಸರ್ಕಾರದಿಂದ ಮಾತ್ರ ಮಾಡಲಾಗುತ್ತಿಲ್ಲ. ಈ ಚಳುವಳಿ ಸರ್ಕಾರ ಮತ್ತು ಸಮಾಜದ ಜಂಟಿ ಪ್ರಯತ್ನದಿಂದ ಸಾಗುತ್ತಿದೆ. ಈ ಪ್ರಯತ್ನದಲ್ಲಿ ದುರ್ಬಲ ವರ್ಗದ ಸಮಸ್ಯೆಗಳನ್ನು ಕಡಿಮೆ ಮಾಡಲು, ಅವರ ಕಷ್ಟಗಳನ್ನು ಹಂಚಿಕೊಳ್ಳಲು ಮತ್ತು ಸಮಾಜಕ್ಕೆ ಏನನ್ನಾದರೂ ನೀಡಲು ಸದಾ ಸಿದ್ಧರಿರುವಂತಹ ನಾಗರಿಕರು ಸಕ್ರಿಯವಾಗಲಿ ಕೆಲಸ ಮಾಡುತ್ತಿದ್ದಾರೆ. ಭಾರತೀಯ ಪರಂಪರೆಯಲ್ಲಿ ದರಿದ್ರ ನಾರಾಯಣನ ಸೇವೆಯನ್ನು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಭಗವಾನ್ ಬುದ್ಧ ಕೂಡ ಅಭಿತ್ವರೇತ್ ಕಲ್ಯಾಣೆ ಅಂದರೆ ಕಲ್ಯಾಣಕಾರಿ ಕೆಲಸಗಳನ್ನು ಯಾವತ್ತೂ ಪೂರ್ಣ ಮನಸ್ಸಿನಿಂದ ಮಾಡಬೇಕು ಎಂದು ಹೇಳಿದ್ದರು. ನಾವೆಲ್ಲ ಭಾರತೀಯರು ಸಮಾಜ ಮತ್ತು ದೇಶದ ಒಳಿತಿಗಾಗಿ ಪೂರ್ಣ ಮನಸ್ಸಿನಿಂದ ನಮ್ಮ ಕೊಡುಗೆಯನ್ನು ನೀಡುತ್ತಿರುತ್ತೇವೆ ಎಂಬ ವಿಶ್ವಾಸ ನನಗಿದೆ. ಪ್ರಿಯ ದೇಶ ಬಾಂಧವರೇ, ಸ್ವಾತಂತ್ರ್ಯ ದಿನಕ್ಕೆ ಯಾವತ್ತೂ ಒಂದು ವಿಶೇಷ ಮಹತ್ವವಿದೆ. ಆದರೆ ಈ ಬಾರಿ ಈ ದಿನದೊಂದಿಗೆ ಮತ್ತೊಂದು ವಿಶೇಷವೂ ಸೇರಿದೆ. ಕೆಲ ವಾರಗಳ ನಂತರ ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿಯವರ 150ನೇ ಜಯಂತಿ ಆಚರಣೆಗಳು ಆರಂಭವಾಗಲಿವೆ. ಗಾಂಧೀಜಿಯವರು ಕೇವಲ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ನೇತೃತ್ವ ಮಾತ್ರ ವಹಿಸಿರಲಿಲ್ಲ, ಅವರು ನಮ್ಮ ನೈತಿಕ ಪಥದ ಮಾರ್ಗದರ್ಶಕರೂ ಆಗಿದ್ದರು ಮತ್ತು ಮುಂದೆಯೂ ಆಗಿರುತ್ತಾರೆ. ಭಾರತದ ರಾಷ್ಟ್ರಪತಿಯಾಗಿ ನನಗೆ ಆಫ್ರಿಕಾ ದೇಶಗಳ ಪ್ರವಾಸದ ಸದವಕಾಶ ದೊರೆಯಿತು. ವಿಶ್ವದಲ್ಲಿ ಎಲ್ಲೆಲ್ಲಿ ನಾನು ಹೋದೆನೋ ಸಂಪೂರ್ಣ ಮಾನವತೆಯ ಆದರ್ಶದ ರೂಪದಲ್ಲಿ ಗಾಂಧೀಜಿಯವರನ್ನು ಗೌರವದೊಂದಿಗೆ ಸ್ಮರಿಸಲಾಗುತ್ತದೆ. ಅವರನ್ನು ಭಾರತದ ಮೂರ್ತ ಸ್ವರೂಪವಾಗಿ ಪರಿಗಣಿಸಲಾಗುತ್ತದೆ. ನಾವು ಗಾಂಧೀಜಿಯವರ ವಿಚಾರಧಾರೆಯ ಆಳವನ್ನು ಅರಿಯುವ ಪ್ರಯತ್ನ ಮಾಡಬೇಕು. ಅವರಿಗೆ ರಾಜಕೀಯ ಮತ್ತು ಸ್ವಾತಂತ್ರ್ಯದ ಸೀಮಿತ ವ್ಯಾಖ್ಯಾನ ಒಪ್ಪಿಗೆ ಇರಲಿಲ್ಲ. ಗಾಂಧೀಜಿ ಮತ್ತು ಅವರ ಪತ್ನಿ ಕಸ್ತೂರ್ಬಾ ಚಂಪಾರಣ್ನಲ್ಲಿ ನೀಲಿಯ ಕೃಷಿ ಕೈಗೊಳ್ಳುತ್ತಿದ್ದ ರೈತರ ಆಂದೋಲನದ ವಿಚಾರದಲ್ಲಿ ಬಿಹಾರಕ್ಕೆ ಹೋದಾಗ ಅಲ್ಲಿ ಅವರು ಬಹಳಷ್ಟು ಕಾಲ ಅಲ್ಲಿಯ ಜನರಿಗೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳು ಮತ್ತು ಮಹಿಳೆಯರಿಗೆ ಸ್ವಚ್ಛತೆ ಹಾಗೂ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವ ಕೆಲಸ ಮಾಡಿದರು. ಚಂಪಾರಣ್ನಲ್ಲಿ ಮತ್ತು ಇನ್ನೂ ಹಲವಾರು ಸಂಸ್ಥೆಗಳಲ್ಲಿ ಗಾಂಧೀಜಿಯವರು ಸ್ವತಃ ಸ್ವಚ್ಛತಾ ಆಂದೋಲನದ ನೇತೃತ್ವ ವಹಿಸಿದರು. ಸ್ವಚ್ಛತೆ ಎಂಬುದು ಸ್ವಯಂ ಶಿಸ್ತು ಮತ್ತು ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಅವಶ್ಯಕ ಎಂದು ಭಾವಿಸಿದರು. ಅಂದು ಬಹಳಷ್ಟು ಜನರು ಈ ಎಲ್ಲ ವಿಷಯಗಳಿಗೂ, ಸ್ವಾತಂತ್ರ್ಯದ ಚಳವಳಿಗೂ ಏನು ಸಂಬಂಧ ಎಂಬ ಮಾತುಗಳನ್ನು ಆಡಿದ್ದರು. ಮಹಾತ್ಮ ಗಾಂಧಿಯವರಿಗೆ ಸ್ವಾತಂತ್ರ್ಯದ ಚಳವಳಿಯಲ್ಲಿ ಆ ವಿಷಯಗಳು ಬಹಳ ಮಹತ್ವಪೂರ್ಣದ್ದಾಗಿದ್ದವು. ಅವರಿಗೆ ಅದು ಕೇವಲ ರಾಜಕೀಯ ಅಧಿಕಾರ ಗಳಿಸುವ ಚಳವಳಿ ಆಗಿರಲಿಲ್ಲ. ಬದಲಾಗಿ ಕಡು ಬಡವರಿಗೂ ಸಶಕ್ತಗೊಳಿಸುವುದು, ಅನಕ್ಷರಸ್ಥರಿಗೆ ಶಿಕ್ಷಣ ನೀಡುವುದು,
ಜೊತೆಗೆ ಪ್ರತಿ ವ್ಯಕ್ತಿ, ಕುಟುಂಬ, ಸಮೂಹ ಮತ್ತು ಗ್ರಾಮಗಳು ಗೌರವಪೂರ್ಣ ಜೀವನ ನಡೆಸುವ ಅಧಿಕಾರ ಹೊಂದಬೇಕು ಎಂಬ ಚಳವಳಿಯಾಗಿತ್ತು. ಗಾಂಧೀಜಿಯವರು ಸ್ವದೇಶಿ ಬಗ್ಗೆ ಹೆಚ್ಚಿನ ಒತ್ತು ನೀಡಿದ್ದರು. ಅವರಿಗೆ ಇದು ಭಾರತೀಯ ಪ್ರತಿಭೆ ಮತ್ತು ಸಂವೇದನಶೀಲತೆಗೆ ಪ್ರೋತ್ಸಾಹ ನೀಡುವ ಪ್ರಭಾವಯುತ ಮಾಧ್ಯಮವಾಗಿತ್ತು. ಅವರು ವಿಶ್ವದ ಇತರ ಭಾಗಗಳಲ್ಲಿ ಚಾಲ್ತಿಯಲ್ಲಿರುವ ವಿಚಾರಧಾರೆಗಳ ಕುರಿತು ಜಾಗೃತರಾಗಿದ್ದರು. ಭಾರತೀಯ ಸಭ್ಯತೆಗನುಸಾರ ನಾವು ಪೂರ್ವಾಗ್ರಹ ಪೀಡೆಯಿಂದ ಮುಕ್ತರಾಗಿ ಹೊಸ ಹೊಸ ವಿಚಾರಗಳಿಗೆ ನಮ್ಮ ಮನಸ್ಸು ಮತ್ತು ಬುದ್ಧಿಮತ್ತೆಯನ್ನು ಮುಕ್ತವಾಗಿರಿಸಬೇಕು. ಇದು ಸ್ವದೇಶಿ ಬಗ್ಗೆ ಅವರ ವಿಚಾರವಾಗಿತ್ತು. ವಿಶ್ವದೊಂದಿಗೆ ನಮ್ಮ ಸಂಬಂಧಗಳನ್ನು ವ್ಯಾಖ್ಯಾನಿಸುವಲ್ಲಿ ನಮ್ಮ ಹಣಕಾಸು ವ್ಯವಸ್ಥೆ, ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಆಕಾಂಕ್ಷೆಗಳು ಮತ್ತು ನೀತಿಯುಕ್ತ ಆಯ್ಕೆಗಳನ್ನು ಆಯ್ದುಕೊಳ್ಳುವಲ್ಲಿ ಸ್ವದೇಶಿ ಕುರಿತಾದ ಈ ವಿಚಾರ ಇಂದಿಗೂ ಪ್ರಸ್ತುತ. ಹಿಂಸೆಯ ಶಕ್ತಿಯ ಎದುರು ಅಹಿಂಸೆಯ ಶಕ್ತಿ ಅಪಾರವಾದದ್ದು ಎಂಬುದೇ ಗಾಂಧೀಜಿಯವರ ಮಹಾನ್ ಸಂದೇಶವಾಗಿತ್ತು. ನಿಮ್ಮ ಕೈಯಿಂದ ದಾಳಿ ಮಾಡುವುದರ ಬದಲಾಗಿ ತಾಳ್ಮೆಯಿಂದ ಇರುವುದು ಹೆಚ್ಚು ಪರಿಣಾಮಕಾರಿ. ಹಾಗೆಯೇ ನಮ್ಮ ಸಮಾಜದಲ್ಲಿ ಹಿಂಸೆಗೆ ಯಾವುದೇ ಜಾಗವಿಲ್ಲ. ಗಾಂಧೀಜಿಯವರು ಅಹಿಂಸೆಯ ಈ ಅತ್ಯಮೂಲ್ಯ ಅಸ್ತ್ರವನ್ನು ನಮಗೆ ನೀಡಿದ್ದಾರೆ. ಅವರ ಇತರ ಬೋಧನೆಯ ಜೊತೆಗೆ ಅಹಿಂಸೆಯ ಈ ಮಂತ್ರ ಕೂಡ ಭಾರತದ ಪುರಾತನ ಪರಂಪರೆಗಳಲ್ಲಿ ಲಭ್ಯವಿತ್ತು. ಇಂದು 21ನೇ ಶತಮಾನದಲ್ಲೂ ನಮ್ಮ ಜೀವನದಲ್ಲಿ ಇದು ಅಷ್ಟೇ ಉಪಯುಕ್ತ ಮತ್ತು ಪ್ರಸ್ತುತವಾಗಿದೆ. ಗಾಂಧೀಜಿಯವರ 150ನೇ ವರ್ಷಾಚರಣೆಗೆ ಅತ್ಯಂತ ಹತ್ತಿರದಲ್ಲಿರುವ ಈ ಸ್ವಾತಂತ್ರ್ಯ ದಿನದ ಸಂದರ್ಭದಲ್ಲಿ ನಾವೆಲ್ಲ ಭಾರತೀಯರು ನಮ್ಮ ದೈನಂದಿನ ಆಚಾರ ವಿಚಾರಗಳಲ್ಲಿ ಅವರು ತೋರಿಸಿದ ಮಾರ್ಗದಲ್ಲಿ ನಡೆಯುವ ಸಂಕಲ್ಪಗೈಯೋಣ. ನಮ್ಮ ಸ್ವಾತಂತ್ರ್ಯದ ಉತ್ಸವಾಚರಣೆಗೆ ಮತ್ತು ಭಾರತೀಯರೆಂಬ ಗೌರವದ ಅನುಭವ ಪಡೆಯಲು ಇದಕ್ಕಿಂತ ಉತ್ತಮವಾದ ವಿಧಾನ ಮತ್ತೊಂದಿಲ್ಲ. ಈ ಭಾರತೀಯತೆ ಎಂಬುದು ಕೇವಲ ನಮಗೆ ಮಾತ್ರ ಸೀಮಿತವಲ್ಲ. ಇದು ಸಂಪೂರ್ಣ ವಿಶ್ವಕ್ಕೆ ಭಾರತೀಯ ಸಭ್ಯತೆಯ ಕೊಡುಗೆಯಾಗಿದೆ. ವಸುದೈವ ಕುಟುಂಬಕಂ ಎಂಬುದು ಗಾಂಧೀಜಿ ಮತ್ತು ಸಮಸ್ತ ಭಾರತದ ವಿಚಾರವಾಗಿತ್ತು. ನಾವು ಸಂಪೂರ್ಣ ವಿಶ್ವವನ್ನು ನಮ್ಮ ಕುಟುಂಬವೇ ಎಂದು ಭಾವಿಸುತ್ತೇವೆ. ಹಾಗಾಗಿಯೇ ನಮ್ಮ ಗಮನ ವಿಶ್ವ ಕಲ್ಯಾಣದತ್ತ ಇರುತ್ತದೆ. ಅದು ಆಫ್ರಿಕಾ ದೇಶದವರಿಗೆ ಸಹಾಯ ಮಾಡುವುದಾಗಿರಲಿ, ಹವಾಮಾನ ಬದಲಾವಣೆಯ ವಿಚಾರದಲ್ಲಿ ಮುಂದಡಿ ಇಡುವುದಾಗಲಿ, ವಿಶ್ವಸಂಸ್ಥೆಯ ಶಾಂತಿ ಪರಿಪಾಲನಾ ಅಭಿಯಾನದಲ್ಲಿ ವಿಶ್ವದ ವಿಭಿನ್ನ ಭಾಗಗಳಿಗೆ ಸೇನೆಯನ್ನು ಕಳುಹಿಸುವುದಾಗಲಿ, ನೆರೆಯ ದೇಶಗಳಿಗೆ ಪ್ರಕೃತಿ ವಿಕೋಪದ ವೇಳೆ ನೆರವು ತಲುಪಿಸುವುದಾಗಲಿ, ಇಲ್ಲವೇ ವಿಶ್ವದ ಯಾವುದೇ ಭಾಗದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದ ಭಾರತೀಯರು ಸೇರಿದಂತೆ ವಿದೇಶಿಗರನ್ನು ಅಲ್ಲಿಂದ ಸುರಕ್ಷಿತವಾಗಿ ಹೊರತರುವುದರಲ್ಲಿ ನಾವು ಸದಾ ಮುಂದೆ ಇರುತ್ತೇವೆ. ಗಾಂಧೀಜಿ ಮತ್ತು ಭಾರತೀಯರ ಈ ವಿಚಾರದ ಅನುಸಾರ ನಾವು ಆರೋಗ್ಯ ಮತ್ತು ಅಭಿವೃದ್ಧಿಗಾಗಿ ಯೋಗಾಭ್ಯಾಸವನ್ನು ಮತ್ತು ತಂತ್ರಜ್ಞಾನವನ್ನು ಸಂಪೂರ್ಣ ವಿಶ್ವದೊಂದಿಗೆ ಹಂಚಿಕೊಳ್ಳುತ್ತೇವೆ. ನಾವೆಲ್ಲರೂ ಗಾಂಧೀಜಿಯವರ ಮಕ್ಕಳಿದ್ದಂತೆ ನಾವು ಒಬ್ಬಂಟಿಯಾಗಿ ನಡೆಯುತ್ತಿರುವಾಗಲೂ ನಮ್ಮ ಕಣ್ಣಲ್ಲಿ ಸಂಪೂರ್ಣ ಮನುಕುಲದ ಅಭಿವೃದ್ಧಿಯ ಕನಸು ತುಂಬಿರುತ್ತದೆ. ಪ್ರಿಯ ದೇಶವಾಸಿಗಳೇ, ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ನನ್ನ ಸಂಭಾಷಣೆ ಸಮಯದಲ್ಲಿ ವರ್ಷದಲ್ಲಿ ಕನಿಷ್ಠ 4 ಅಥವಾ 5 ದಿನ ಗ್ರಾಮ ವಾಸ್ತವ್ಯ ಕೈಗೊಳ್ಳಿ ಎಂದು ಆಗ್ರಹಿಸಿದ್ದೇನೆ. ಯುಎಸ್ಆರ್ ಅಂದರೆ ಯೂನಿವರ್ಸಿಟೀಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ರೂಪದಲ್ಲಿ ಮಾಡುವ ಈ ಪ್ರಯತ್ನದಿಂದ ವಿದ್ಯಾರ್ಥಿಗಳಿಗೆ ತಮ್ಮ ದೇಶದ ವಾಸ್ತವ ಸ್ಥಿತಿಯ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಅವರಿಗೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗುವ ಮತ್ತು ಅದರಲ್ಲಿ ಭಾಗವಹಿಸುವ ಅವಕಾಶ ದೊರೆಯುತ್ತದೆ. ಹಾಗೆಯೇ ಅವರು ಇಂಥ ಕಾರ್ಯಕ್ರಮಗಳ ಪ್ರಭಾವವನ್ನು ಚೆನ್ನಾಗಿ ಅರಿಯಬಲ್ಲರು. ಹೀಗೆ ಮುಂದಡಿ ಇಡುವುದರಿಂದ ವಿದ್ಯಾರ್ಥಿಗಳಿಗೂ ಲಾಭವಾಗುತ್ತದೆ ಮತ್ತು ಆದರ್ಶವಾದ ಮತ್ತು ಉತ್ಸಾಹವನ್ನು ಕಂಡು ನನಗೆ ಬಹಳ ಸಂತೋಷವಾಯಿತು. ಅವರಲ್ಲಿ ತಮಗಾಗಿ ಮತ್ತು ತಮ್ಮ ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ ಮತ್ತು ತಮ್ಮ ದೇಶಕ್ಕಾಗಿ ಏನನ್ನಾದರೂ ಸಾಧಿಸುವ ಭಾವನೆ ಕಂಡುಬರುತ್ತದೆ. ನೈತಿಕ ಶಿಕ್ಷಣದ ಇದಕ್ಕಿಂತ ದೊಡ್ಡ ಉದಾಹರಣೆ ಇರಲಾರದು. ಶಿಕ್ಷಣದ ಉದ್ದೇಶ ಕೇವಲ ಪದವಿ ಅಥವಾ ಡಿಪ್ಲೊಮಾ ಪಡೆಯುವುದು ಮಾತ್ರವಲ್ಲ, ಬದಲಾಗಿ ಜೀವನದಲ್ಲಿ ಸುಧಾರಣೆ ತರುವ ಭಾವನೆಯನ್ನು ಹುಟ್ಟಿಸುವಂತಹದ್ದಾಗಿದೆ. ಇಂಥ ಭಾವನೆಗಳಿಂದಲೇ ಸೂಕ್ಷ್ಮತೆ ಮತ್ತು ಭ್ರಾತೃತ್ವಕ್ಕೆ ಉತ್ತೇಜನ ದೊರೆಯುತ್ತದೆ. ಇದೇ ಭಾರತೀಯತೆ, ಇದೇ ಭಾರತ. ಈ ಭಾರತ ದೇಶ ಕೇವಲ ಸರ್ಕಾರದ್ದಲ್ಲ, ನಾವೆಲ್ಲ ಭಾರತೀಯರದ್ದಾಗಿದೆ. ಭಾರತೀಯರೆಲ್ಲರೂ ಒಂದಾಗಿ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಸಹಾಯ ಮಾಡಬಲ್ಲೆವು.
ಒಗ್ಗಟ್ಟಿನಿಂದ ನಾವು ನಮ್ಮ ಅರಣ್ಯ ಸಂಪತ್ತು ಮತ್ತು ಪ್ರಾಕೃತಿಕ ಸಂಪತ್ತನ್ನು ಸಂರಕ್ಷಿಸಬಹುದಾಗಿದೆ. ನಮ್ಮ ಗ್ರಾಮೀಣ ಮತ್ತು ನಗರದ ಆವಾಸ ಸ್ಥಾನಗಳನ್ನು ನವೀಕರಿಸಬಹುದು. ನಾವೆಲ್ಲ ಬಡತನ, ಅನಕ್ಷರತೆ ಮತ್ತು ಅಸಮಾನತೆಯನ್ನು ತೊಲಗಿಸಬಹುದು. ನಾವೆಲ್ಲ ಒಗ್ಗೂಡಿ ಈ ಕೆಲಸವನ್ನು ಮಾಡಬಹುದಾಗಿದೆ ಮತ್ತು ಮಾಡಲೇಬೇಕಿದೆ. ಇದರಲ್ಲಿ ಸರ್ಕಾರ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಅದರದ್ದೇ ಏಕಮಾತ್ರ ಪಾಲುದಾರಿಕೆಯಲ್ಲ. ಬನ್ನಿ, ನಾವು ನಮ್ಮ ಪ್ರಯತ್ನಗಳನ್ನು ಮುಂದುವರಿಸಲು ಸರ್ಕಾರದ ಕಾರ್ಯಕ್ರಮಗಳ ಮತ್ತು ಯೋಜನೆಗಳ ಸಂಪೂರ್ಣ ಉಪಯೋಗ ಪಡೆಯೋಣ. ಬನ್ನಿ, ದೇಶದ ಕೆಲಸವನ್ನು ನಮ್ಮ ಕೆಲಸವೆಂದು ಭಾವಿಸೋಣ. ಇದೇ ಆಲೋಚನೆ ನಮಗೆ ಪ್ರೇರಣೆ ನೀಡುತ್ತದೆ. ಇಷ್ಟು ಹೇಳಿ ನಾನು ಮತ್ತೊಮ್ಮೆ ನಿಮಗೆ ಮತ್ತು ನಿಮ್ಮ ಕುಟುಂಬ ಸದಸ್ಯರಿಗೆ ಸ್ವಾತಂತ್ರ್ಯ ದಿನದ ಹಾರ್ದಿಕ ಅಭಿನಂದನೆಗಳು ಮತ್ತು ನಿಮ್ಮೆಲ್ಲರ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಕೆಗಳನ್ನು ಕೋರುತ್ತೇನೆ. ಢೇರ್ ಸಾರಿ ಶುಭಕಾಮನಾಯೇ ದೇತಾ ಹೂ. ಧನ್ಯವಾದ. ಜಯ ಹಿಂದ್.